ಅಪ್ಪನಂತೆ ಮಗನ ಸೋಲಿಗೂ ಬಿಜೆಪಿ ಸ್ಕೆಚ್ ಕಮಲ ತಂತ್ರಕ್ಕೆ ಪ್ರಿಯಾಂಕರ್ಗೆ ಪಲ್ಟಿ ಹೊಡಿತಾರ ಹೊಸ ಮುಖಕ್ಕೆ ಅವಕಾಶ ಆಗತ್ತಾ ವಿಧಾನಸಭೆ ಪ್ರವೇಶ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಚಿತ್ತಾಪುರ ಹೇಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೋಲ್ಸಿದ್ವೋ ಅದೇ ರೀತಿ ಪ್ರಿಯಾಂಕರ್ಗೆ ಸೋಲಿಸಬೇಕು ಅಂತ ಬಿಜೆಪಿ ನಾಯಕರು ಪಟ್ಟಿ ಹಿಡಿದು ಕೂತಿದ್ದಾರೆ ಒಂದು ಹಿನ್ನಡೆ ಆಗಿದೆ ಏನೋ ಬಾಬುರಾವ್ ಚಿಂಚನ್ ಅವರು ಬಿಟ್ಟಿರೋದು ಬಟ್ ಆದ್ರೆ ಆ ಮೂಲ ಈ ಮೂಲೆಗೆ ಏನಷ್ಟೊಂದೇನು ಎಫೆಕ್ಟ್ ಆಗಲ್ಲ ಆ ಕೋಲಿ ಸಮಾಜದ ಒಂದು ಮತಗಳು ಎರಡನೇದೇನು ಅಲ್ಲೇನು ಉಮೇಶ್ ಜಾಧವ್ ಇದ್ ಮಾಡ್ಬೇಕಾ ವಾಲ್ಮೀಕಿ ನಾಯಕ ಇಲ್ಲ ವಾಲ್ಮೀಕಿ ನಾಯಕ್ ಮಗ ಉಮೇಶ್ ಜಾಧವ್ ಸುನಿಲ್ ಅರವಿಂದ್ ಚವ್ವಾಣ್ ಜಿಲ್ಲಾ ಪಂಚಾಯತ್ ಎಕ್ಸ್ ಮೆಂಬರ್ ಇವ್ರದ್ದು ಇದೆ ಉಮೇಶ್ ಜಾಧವ್ ಸಿಟ್ಟಿಂಗ್ ಎಂ ಪಿ ರೂಲ್ಡ್ ಔಟ್ ಸುನಿಲ್ ವಲಯಾಪುರ್ ಸಿಟಿಂಗ್ ಎಂ ಎಲ್ ಸಿ ಆಗಬಹುದು ಆಗದಿರಬಹುದು ಇರಬಹುದು ಎರಡನೇದು ಅಂಡ್ ಮೂರನೇದ ಬಂದಾಗ ವಾಲ್ಮೀಕಿ ನಾಯಕ ಮಗ ಆ ಮಟ್ಟಿಗೆ ಕಾಣ್ತಿಲ್ಲ ಇನ್ನು ಸುನೀಲ್ ವಲ್ಲಾಪುರ್ ಹಾಗೆ ಅರವಿಂದ್ ಚವ್ವಾನ್ ಇಬ್ಬರು ಲೆಕ್ಕಾಚಾರಗಳು ಆಗ್ಲೇ ಒಂದು ನಾವು ಎಲ್ಲ ಚರ್ಚೆ ಮಾಡ್ತಿದ್ವಲ್ಲ ಮಣಿಕಂ ಮಣಿಕಂಠ ಅಂದ್ರೆ ಆತ ಕೂಡ ನಾನು ಲೇಬಲ್ ಹಾಕೊಂಡು ಓಡಾಡ್ತಿದ್ರು ಗೊತ್ತದು ಇದು 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 ಗ್ರಾಮ ಪಂಚಾಯತಿ ಮೆಂಬರ್ ಆಗಕ್ಕೂ ಗಿರಾಕಿ ಅಲ್ಲ ಅಂತ ಒಂದು ರೂಲ್ಡ್ ಔಟ್ ಅದ್ ಬೇರೆ ಚರ್ಚೆ ಆಗ್ತಾ ಇತ್ತು ಬಟ್ ಇಲ್ಲೇನು ಅಂದ್ರೆ ಪ್ರಿಯಾಂಕರ್ಗೆ ಸೋಲ್ಸಕ್ ಏನ್ ಮಾಡ್ಬೇಕು ಸುನೀಲ್ ವಲ್ಲಾಪುರ್ ಅವರು ಏನ್ಮಾ ಅಲ್ಲಿಂದ ಬರ್ಬೇಕಾಗತ್ತೆ ಚಿಂಚೋಳಿಯಿಂದ ಬರ್ಬೇಕು ಚಿಂಚೋಳಿ ಅವರು ಎಕ್ಸ್ ಎಂ ಎಲ್ ಎಸ್ ಅಲ್ಲಿ ಅವಿನಾಶ್ ಯಾದವ್ಗೆ ಬಿಜೆಪಿ ಟಿಕೆಟ್ ಕೊಟ್ಟೆ ಸುನಿಲ್ ವಲಯಾಪ್ನ ಸಮಾಧಾನ ಮಾಡಕ್ಕೆ ಮೆಲ್ಸಿ ಮಾಡಿದ್ರು ಬಟ್ ಇಲ್ಲೇನು ಬಿಜೆಪಿ ಹೊಸ ನ್ಯೂ ಫೇಸ್ನ ಹಾಕ್ಬೇಕು ಅನ್ನೋ ಲೆಕ್ಕಾಚಾರ ಅರವಿಂದ್ ಹೆಸರು ಕೇಳ ಬರ್ತಿದೆ ಅಲ್ಲಿ ಅರವಿಂದ್ ಚವ್ನಿ ಜಿಲ್ಲಾ ಪಂಚಾಯತ್ ಸುನಿಲ್ ವಲ್ಯಾಪ್ ಇಂಗೆಲ್ಲ ಇದೆ ಬಿಜೆಪಿ ಸಿಂಗಲ್ ಐನ್ ಅಜೆಂಡ ಮಾಲೀಕ ಗೊತ್ತಾದ್ರೆ ಇಳಿದಾರೆ ಪ್ರಿಯಾಂಕ್ ಸೋಲ್ಸೆ ಸೋಲ್ಸೇ ಸೋಲಿಸ್ತೀವಿ ಬರ್ದಿಟ್ಕೊಳ್ಳಿ ಅಂತ ಪ್ರಿಯಾಂಕರ್ಗೆ ಗೆ ಸೋಲ್ಸೆ ಸೋಲ್ಸಿವಿ ಅಂತ ಹೇಳ್ತಾ ಇದಾರೆ ಅವ್ರದ್ದು ಟಿಕೆಟ್ ಬಗ್ಗೆ ಒಂದು ಸ್ವಲ್ಪ ವ್ಯತ್ಯಾಸಗಳಿದೆ ಟಿಕೆಟ್ ಬಗ್ಗೆ ಚರ್ಚೆ ವಿರೋಧ ಫೇಸ್ ಮಾಡ್ತಾ ಇದ್ದಾರೆ ಯಾರು ದೊಡ್ಡ ಮಟ್ಟಕ್ಕೆ ಬಿಜೆಪಿ ಮಾಲಿಕಯ್ಯ ಏನು ಅಂತಂದ್ರೆ ಸುನಿಲ್ ವಲ್ಲಾಪುರ್ ಆಗ್ಬಹುದು ಅಥವಾ ಅರವಿಂದ್ ಚವ್ಹಾಣ್ ಆಗ್ಬಹುದು ಯಾರ್ಗಾರ ಮಾಡೋಣ ಚುನಾವಣೆ ಮಾಡೋಣ ಸೋಲ್ಸ್ಬೇಕು ಪ್ರಿಯಾಂಕರ್ಗೆ ಅಂತ ಆಟ ಸೊ ಇದು ಯಾವ ರೀತಿ ಲೆಕ್ಕಾಚಾರಕ್ಕೆ ಬರ್ತೇನೆ ನೋಡ್ಬೇಕು ಬಟ್ ಅನ್ಕೊಂಡಷ್ಟು ಈಸಿ ಏನಲ್ಲ ಆದರೆ ವಾಲ್ಮೀಕಿ ಅವರೇ ಸೋಲ್ಸಿದ್ರು ಪ್ರಿಯಾಂಕ್ ಖರ್ಗಾನೆ ಮೇಲೆ ಅರವಿಂದ್ ಚವ್ ಹಾಗೆ ಸುನೀಲ್ ಅವರಿಬ್ರು ಪ್ರಬಲವಾಗಿ ಚುನಾವಣೆ ಮಾಡಿ ಖಂಡಿತವಾಗಿ ಸೋಲ್ಸ್ಬಹುದು ಪ್ರಿಯಾಂಕರ್ಗೆ ಏನಾಗುತ್ತೆ ಸ್ಮಾರ್ಟ್ ರಾಜಕಾರಣಿ ಆಗಬಟ್ ಅವರೇ ಹೌದು ಎ ಐ ಸಿ ಸಿ ಅಧ್ಯಕ್ಷ ಅವರಪ್ಪ ಅವರು ಎಮ್ ಎಲ್ ಎ ಸಿಟ್ಟಿಂಗ್ ಎಮ್ ಎಲ್ ಎ ಬಟ್ ಆ ಮಟ್ಟಿಗೆ ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ಚಿತ್ತಾಪುರದಲ್ಲಿ ಅದ್ಭುತವಾಗಿ ಡೆವಲಪ್ಮೆಂಟ್ ಮಾಡಿದಾರೆ ಅನ್ನೋದಿಲ್ಲ ಎಲ್ಲ ಆರೋಪಗಳಿದೆ ಇಲ್ಲ ಕೈಗೆ ಸಿಗಲ್ಲ ಇವೆಲ್ಲವೂ ಕೂಡ ಇದೆ ಬಟ್ ಬಿಜೆಪಿ ಸ್ಟ್ರಾಟಜಿ ಅರವಿಂದ್ ಚವ್ವಾಣ್ ಅರವಿಂದ್ ಚವಹ್ವ ಸುನಿಲ್ ವಲ್ಲ ಇವರಿಬ್ರು ಕಾಂಬಿನೇಷನ್ ಇಲ್ಲ ಗುರು ಏನು ಗೊತ್ತದಾರ್ ನೀಟಾಗಿ ಹ್ಯಾಂಡಲ್ ಮಾಡಿ ಮಾಲೀಕ ಗುತ್ತದಾರ್ ನೀ ಎಲ್ಲರೂ ಪಾರ್ಟಿ ಒಟ್ಟಾಗಿ ಉಮೇಶ್ ಜಾಧವ್ ಸೇರಿದಂತೆ ಮೇಲ್ಗಡೆಯಿಂದ ನೀಟಾಗಿ ಸ್ಕೆಚ್ ಆಗಿ ಕೆಲಸ ಮಾಡಿದ್ರೆ ವರ್ಕೌಟ್ ಆಗ್ಬಹುದು ಬಿಜೆಪಿ ಬಟ್ ಬಿಜೆಪಿಯ ಫಾರ್ಮುಲಾ ಆರ್ ಎಸ್ ಎಸ್ ನ ಫಾರ್ಮುಲಾ ಇಲ್ಲಿ ವರ್ಕೌಟ್ ಆಗುತ್ತೆ ಇಲ್ಲ ಪ್ರಿಯಾಂಕ್ ಪ್ರಿಯಾಂಕರ್ಗೆ ಖರ್ಗೆ ಸೋತ್ಪುಟ್ರೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮುಖಮಂಗೂ ಬಹಳ ಆರ್ ಎಸ್ ನವರು ಅಷ್ಟೇ ಇಲ್ಲ ಅಪ್ಪನ್ ಮಗನ ಹೋಗ್ತಾ ಆ ಸೋಲ್ಸೋ ಕ್ಯಾಂಡಿಡೇಟ್ ಯಾರು ಸುನೀಲ್ ವಲಯಾಪುರ್ನ ಅರವಿಂದ್ ಚವ್ಹಾಣ ನೋಡ್ಬೇಕಾಗತ್ತೆ ಎಸ್ ವೀಕ್ಷಕ್ರೆ ನಿಮ್ ಪ್ರಕಾರ ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಈ ಬಿಜೆಪಿ ಆರ್ ಎಸ್ ಎಸ್ ಫಾರ್ಮುಲಾ ವರ್ಕ್ಔಟ್ ಆಗತ್ತಾ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ಅಂಡ್ ಫೈನಲಿ ನಮ್ದೊಂದು ಕಳಕಳಿ ಒಳ್ಳೆ ಅಭ್ಯರ್ಥಿಗೆ ಓಟ್ ಹಾಕಿ ಯಾರು ಯೋಗ್ಯರಿದ್ದರೆ ಅರ್ಹರಿದ್ದಾರೆ ಎಮ್ ಎಲ್ ಎ ಆಗೋದಕ್ಕೆ ಶಾಸಕರಾಗೋದಕ್ಕೆ ವಿಧಾನಸೌಧ ಕಳಿಸೋದಕ್ಕೆ ಅಲ್ಲಿ ಕೂತ್ಕೊಂಡ ನಿಮ್ಮ ಪರ ಜನರ ಪರ ಕ್ಷೇತ್ರದ ಪರ ಮಾತನಾಡೋದಕ್ಕೆ ಯಾರಿಗೆ ಅರ್ಹತೆ ಇದೆ ಅಂಥವ್ರನ್ನ ಆಯ್ಕೆ ಮಾಡಿ ಅವರಿಗೆ ಓಟ್ ಹಾಕಿ ಗೆಲ್ಲಿಸಿ ಜೊತೆಗೆ ಲಂಚಕೋರರು ಅಥವಾ ಭ್ರಷ್ಟಾಚಾರರು ಇವ್ರಿಗೆಲ್ಲರೂ ಕೂಡ ಒಳ್ಳೆ ಬುದ್ಧಿ ಕಲಿಸಿ ಯಾರು ಬೆಸ್ಟ್ ಅನ್ನೋದನ್ನ ಒಂದು ಲಿಸ್ಟ್ ಮಾಡಿಕೊಂಡು ಯಾರು ಅಪ್ಪ ಈ ಲಿಸ್ಟಲ್ಲಿ ಅಂತ ನೋಡಿಕೊಂಡು ಓಟ್ ಹಾಕಿ ಇದಿಷ್ಟು ಕನ್ನಡಕ ಟಿ ವಿಯ ಕಳಕಳಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ